ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸುಸ್ವಾಗತ. ಪ್ರಚಲಿತ ವಿದ್ಯಮಾನ 25ನೇ ಹಾಗೂ 26ನೇ ಅಕ್ಟೋಬರ್ 2018. ವಿ ಸ್ಟೇಟ್ ಗೌರ್ಮೆಂಟ್ ಅಮೆಂಡೆಡ್ ಇಟ್ಸ್ ಲೇಬರ್ ಲಾ ಟು ಪ್ರೊವೈಡ್ ಸಿಟ್ಟಿಂಗ್ ರೈಟ್ಸ್ ಟು ವುಮೆನ್ ಇನ್ ವರ್ಕ್ ಪ್ಲೇಸ್. ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಕುಳಿತುಕೊಳ್ಳುವ ಹಕ್ಕುಗಳನ್ನು ಒದಗಿಸಲು ಯಾವ ರಾಜ್ಯ ಸರ್ಕಾರ ತನ್ನ ಕಾರ್ಮಿಕ ಕಾನೂನನ್ನು ತಿದ್ದುಪಡಿ ಮಾಡಿದೆ ಅಂತೇಳಿ, ಇದು ಕೇರಳ ಸರ್ಕಾರ ಈ ಥರದ ಒಂದು ತಿದ್ದುಪಡಿನ ಮಾಡಿದೆ. ಯಾವುದೇ ಒಂದು ಶಾಪ್ಗೆ ಹೋಗ್ಬೋದು ನೀವು, ಅಥವಾ ಮಾಲ್ಗಳಿಗೆ ಹೋಗ್ಬೋದು. ಅಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಕೂರುವಂಥ ಒಂದು ಪರ್ಮಿಷನ್ ಇರೋಲ್ಲ. ಅವರು ಬೆಳಿಗ್ಗೆ ಹೋಗಿ ನಿಂತ್ಕೊಂಡ್ರೆ ಸಂಜೆವರೆಗೂ ಕೂಡ ನಿಂತೇ ಇರಬೇಕಾಗತ್ತೆ. ಈ ಥರದ ಒಂದು ರೂಲ್ಸ್ ಎಲ್ಲ ಕಂಪ್ನಿ ಅಥವಾ ಯಾವುದೇ ಒಂದು ಶಾಪ್ಗಳಿರ್ಬೋದು, ಸ್ಮಾಲ್ ಶಾಪ್ ಇದ್ದರೂ ಸಹ ಅಲ್ಲೂ ಕೂಡ ಈ ಥರದ ಒಂದು ರೂಲ್ಸ್ ಇರುತ್ತೆ. ಅದಕ್ಕೋಸ್ಕರ ಕೇರಳ ಗೌರ್ಮೆಂಟ್ ಅವರು ವುಮೆನ್ಸ್ಗಳಿಗೆ ಸ್ಪೆಷಲ್ ಆಗಿ ಕೂರುವಂಥ ಹಕ್ಕುಗಳನ್ನ ಕೊಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ಒಂದು ಲಾನ ಅಮೆಂಡ್ಮೆಂಟ್ ಮಾಡಿ ಈ ರೂಲ್ಸ್ನ ತಂದಿದ್ದಾರೆ. ಹಾಗೆ 8 ಅವರ್ ಏನು ವರ್ಕ್ ಮಾಡಬೇಕು ಅದು ಸ್ಟ್ಯಾಂಡರ್ಡ್ ಟೈಮ್ ಆಗಿರುತ್ತೆ. ಅದಕ್ಕೆ ಮಿನಿಮಮ್ ಸ್ಯಾಲ್ರಿ 10,000 ಕೊಡಲೇಬೇಕು. ಹಾಗೆ ಚೇರ್ ಅಥವಾ ಸ್ಟೂಲ್ನ ಪ್ರೊವೈಡ್ ಮಾಡಲೇಬೇಕು. ಮಧ್ಯಾಹ್ನದ ಒಂದು ಬ್ರೇಕ್ ಕೊಡಬೇಕು, ಹಾಗೆ ಒಂದು ಟೀ ಬ್ರೇಕ್ನು ಸಹ ಕೊಡಬೇಕು ಅಂತೇಳಿ ರೂಲ್ಸ್ನ ತಂದಿದ್ದಾರೆ. ಹೂ ಇಸ್ ದ ಸಿಇಒ ಆಫ್ ಡೆಸಾಲ್ಟ್ ಏವಿಯೇಷನ್? ಡೆಸಾಲ್ಟ್ ಏವಿಯೇಷನ್ನ ಸಿಇಒ ಯಾರು ಅಂತೇಳಿ, ಇದು ಏರಿಕ್ ಟ್ರ್ಯಾಪಿರ್ ಅವರು, ಈಗಿನ ಸಿಇಒ. ಇತ್ತೀಚೆಗಷ್ಟೇ ಇವರು ತುಂಬ ನ್ಯೂಸಲ್ಲಿದ್ದರು. ಕಾರಣ ಏನು ಅಂದರೆ, ಡೆಸಾಲ್ಟ್ ಏವಿಯೇಷನಿಂದನೇ ರಫಾಲ್ ವಿದ್ಯುತ್ ವಿಮಾನಗಳು ಬರ್ತಾ ಇರೋದು. ಇನ್ ದ ಗಿವನ್ ಆಪ್ಷನ್, ಹೂ ಇಸ್ ದ ಫೌಂಡಿಂಗ್ ಮೆಂಬರ್ ಆಫ್ ಆ್ಯಂಡ್ರಾಯ್ಡ್ ಕಂಪನಿ? ನೀಡಿರುವ ಆಯ್ಕೆಗಳಲ್ಲಿ ಆ್ಯಂಡ್ರಾಯ್ಡ್ ಇಂಕ್ ಕಂಪನಿಯ ಸ್ಥಾಪಕ ಸದಸ್ಯ ಯಾರು ಅಂತ ಹೇಳ್ಬಿಟ್ಟು, ಇವರು ಹ್ಯಾಂಡಿ ರೋಬಿನ್ ಅವರು. ಇತ್ತೀಚೆಗಷ್ಟೇ ಹ್ಯಾಂಡಿ ರೋಬಿನ್ ಅವರು ಗೂಗಲ್ನಿಂದ ಹೊರಗೋದರು. 2003ರಲ್ಲಿ ಹ್ಯಾಂಡಿ ರೂಬಿನ್, ರಿಚ್ ಮಿನ್ನರ್, ನಿಕ್ ಸಿರಾರ್ ಹಾಗೆ ಕ್ರಿಸ್ ವೈಟ್ ಅನ್ನೋರು ನಾಲ್ಕು ಜನ ಸೇರಿ ಆ್ಯಂಡ್ರಾಯ್ಡ್ ಇಂಕ್ ಅನ್ನೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದರು. ಇದು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಏನು ಬರ್ತಾ ಇದೆ ಈಗ, ಇದರ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದು ಇವರೇನೇ. ಇದಾದ ನಂತರ ಗೂಗಲ್ ಅವರು ಈ ಕಂಪ್ನಿನ ಕೊಂಡ್ಕೊಂಡು ಇವರು ಗೂಗಲ್ಗೆ ವರ್ಕ್ ಮಾಡ್ತಿದ್ರು. ಇತ್ತೀಚೆಗಷ್ಟೇ ಅವರು ಗೂಗಲ್ನಿಂದ ತಮ್ಮ ಕೆಲಸವನ್ನು ಬಿಟ್ಟರು. ಹೂ ಇಸ್ ದ ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ ಯಾರು ಅಂತೇಳಿ, ವಿರಲ್ ಆಚಾರ್ಯ ಅವರು, ಈಗಿನ ಗವರ್ನರ್. ಇವರು ಇಂಡಿಯನ್ ಎಕನಾಮಿಸ್ಟ್, ಹಾಗೆ RBIನ ಅಡ್ವೈಸರಿ ಕೌನ್ಸಿಲಿನ ಮೆಂಬರ್ ಕೂಡ ಆಗಿದ್ದಾರೆ. ಇವರು ಇತ್ತೀಚೆಗೆ ಕೊಟ್ಟ ಒಂದು ಇಂಟರ್ವ್ಯೂನಲ್ಲಿ RBIನ ಇಂಡಿಯನ್ ಗೌರ್ಮೆಂಟ್ ಏನಿದೆ ಅದು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ ಅಂತಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ದರಿಂದಾಗಿ ಇವರ ಒಂದು ಸ್ಟೇಟ್ಮೆಂಟ್ ತುಂಬ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿತ್ತು. ಟ್ರೀಟಿ ಆಫ್ ವರ್ಸಲೀಸ್ ರಿಲೇಟೆಡ್ ಟು ವಿಚ್ ವಾರ್? ವರ್ಸಲೀಸ್ ಒಪ್ಪಂದವು ಯಾವ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ, ಇದು World War I ಸಂಬಂಧಪಟ್ಟಿದ್ದು. ಟ್ರೀಟಿ ಆಫ್ ವರ್ಸಲೀಸ್ ಏನಿದೆ, ಇದು ಫ್ರಾನ್ಸ್, ಗ್ರೇಟ್ ಬ್ರಿಟನ್ ಮತ್ತು ಜರ್ಮನಿ ನಡುವೆ ಆಗಿತ್ತು. ಜರ್ಮನಿಯವರು World War I ಫ್ರಾನ್ಸ್ ಮೇಲೆ ಅಟ್ಯಾಕ್ ಮಾಡಿದರು. ಅದಕ್ಕೋಸ್ಕರ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ನವರು ಸೇರಿ ಅದನ್ನು ಅಪೋಸ್ ಮಾಡಿದರು. ಇದರಲ್ಲಿ ಸಾಕಷ್ಟು ಗ್ರೇಟ್ ಬ್ರಿಟನ್ಗೆ ಮತ್ತು ಫ್ರಾನ್ಸ್ಗೆ ಸಾಕಷ್ಟು ಲಾಸ್ ಆಗಿತ್ತು. ಅದಕ್ಕೋಸ್ಕರ ಅದನ್ನು ಪೂರ್ತಿ ಎಲ್ಲವನ್ನೂ ಕೂಡ ಜರ್ಮನವರು ಕೊಡಬೇಕು ಅಂತ ಹೇಳ್ಬಿಟ್ಟು ಇದರ ಈ ಟ್ರೀಟಿಲಿ ಹೇಳಲಾಗಿತ್ತು. ಹಾಗೆ ಏನು ಮಿಲ್ಟ್ರಿ ಏನಿರುತ್ತೆ ಅದು ಅರ್ಧದಷ್ಟು ಕಮ್ಮಿ ಮಾಡಬೇಕು ಅಂತ ಸಹ ಈ ಅಗ್ರಿಮೆಂಟಲ್ಲಿ ಹೇಳಲಾಗಿತ್ತು. ದ ಇಂಡಿಯನ್ ಗೌರ್ಮೆಂಟ್ ಪ್ಲಾನ್ಸ್ ಟು ಬಿಲ್ಡ್ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಫ್ರಮ್ ಡೆಲ್ಲಿ ಟು ವಿಚ್ ರೀಜನ್? ದೆಹಲಿಯಿಂದ ಯಾವ ಪ್ರದೇಶಕ್ಕೆ ವಿಶ್ವದ ಅತಿ ಎತ್ತರದ ರೈಲು ಮಾರ್ಗವನ್ನು ನಿರ್ಮಿಸಲು ಭಾರತ ಸರ್ಕಾರ ಯೋಜಿಸುತ್ತಿದೆ ಅಂತೇಳಿ, ಇದು ಲಡಾಖ್ಗೆ ನಿರ್ಮಾಣ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಇದು ಇಂಡಿಯಾ ಮತ್ತು ಚೈನಾ ಬಾರ್ಡರ್ನಲ್ಲಿ ಈ ರೈಲ್ವೆ ಹೋಗುತ್ತೆ. ಇದರಲ್ಲಿ 74 ಟನಲ್ಸ್ ಬರುತ್ತೆ, ಹಾಗೆ 124 ಮೇಜರ್ ಬ್ರಿಡ್ಜಸ್ ಬರುತ್ತೆ, ಹಾಗೆ 396 ಮೈನರ್ ಬ್ರಿಡ್ಸು ಬರುತ್ತೆ. ಈ ಥರದ ಒಂದು ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ ಇಂಡಿಯನ್ ಗೌರ್ಮೆಂಟ್ ಅವರು. ಹೂ ಇಸ್ ದ ಚೇರ್ಮನ್ ಆಫ್ ಟೆಲಿಕಾಂ ರೆಗ್ಯುಲೇಷನ್ ಅಥಾರಿಟಿ ಆಫ್ ಇಂಡಿಯಾ? ಭಾರತದ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರು ಯಾರು ಅಂತೇಳಿ, ಇದು ರಾಮ್ ಸೇವಕ್ ಶರ್ಮಾ ಅವರು ಇದರ ಚೇರ್ಮನ್. ಹೂ ಈಸ್ ಅಪಾಯಿಂಟೆಡ್ ಬೈ ಸುಪ್ರೀಂ ಕೋರ್ಟ್ ಟು ಸೂಪರ್ವೈಸ್ ದ CVC ಪ್ರೋಬ್ ಎಗೇನೆಸ್ಟ್ CBI ಡೈರೆಕ್ಟರ್? ಸುಪ್ರೀಂ ಕೋರ್ಟಿಂದ CBI ನಿರ್ದೇಶಕರ ವಿರುದ್ಧ ಕೇಂದ್ರೀಯ ವಿಜಿಲೆನ್ಸ್ ಕಮಿಷನ್ ತನಿಖೆ ನಡೆಸಲು ಯಾರು ನೇಮಕಗೊಂಡಿದ್ದಾರೆ ಅಂತೇಳಿ, ಇದು ಅನಂತ್ ಕುಮಾರ್ ಪಟ್ನಾಯಕ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರು ಇತ್ತೀಚೆಗಷ್ಟೇ CBIನ ಡೈರೆಕ್ಟರ್ ಆಗಿರುವಂಥ ಅಲೋಕ್ ವರ್ಮಾ ಅವ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಡೈರೆಕ್ಟರ್ ಆಫ್ CBI ರಾಕೇಶ್ ಅಸ್ಥಾನಾ ಅವರ ಮೇಲೆ ಬ್ರೈಬರಿ ಕೇಸ್ನ ಹಾಕಿದ್ದಾರೆ. ಅದಕ್ಕೋಸ್ಕರ CVC ಅವರು ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್ಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ಸೂಪರ್ವೈಸ್ ಮಾಡೋಕ್ಕೋಸ್ಕರ ಅನಂತ್ ಕುಮಾರ್ ಪಟ್ನಾಯಕ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಬ್ಯಾನ್ಡ್ ದ BS4 ವೆಹಿಕಲ್ಸ್ ಫ್ರಮ್ ವಿಚ್ ಇಯರ್ ಆನ್ವರ್ಡ್ಸ್? ಸುಪ್ರೀಂ ಕೋರ್ಟ್ ಯಾವ ವಿಷಯದಿಂದ BS4 ವಾಹನಗಳನ್ನು ನಿಷೇಧಿಸಿದೆ ಅಂತೇಳಿ, April 2020 ಮೇಲೆ ಯಾವುದೇ ಒಂದು BS4ನ ವೆಹಿಕಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಕೂಡ ಮಾಡೋಂಗಿಲ್ಲ, ಸೇಲ್ನು ಕೂಡ ಮಾಡುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. BS6 ಏನಿದೆ ಅದನ್ನು April 2020 ಅಡಾಪ್ಟ್ ಮಾಡ್ತಾ ಇದೆ ಇಂಡಿಯಾ. ವಿಚ್ ಕಂಟ್ರಿ ಡಿಸೈಡೆಡ್ ಟು ಲಾಂಚ್ ದ ಮ್ಯಾನ್ ಮೇಡ್ ಮೂನ್ ಬೈ 2020? 2020ರ ಒಳಗೆ ಮಾನವ ನಿರ್ಮಿತ ಚಂದ್ರನನ್ನು ಪ್ರಾರಂಭಿಸಲು ಯಾವ ದೇಶ ನಿರ್ಧರಿಸಿದೆ ಅಂತೇಳಿ, ಚೈನಾದವರು ಈ ಥರದ ಒಂದು ಪ್ಲ್ಯಾನ್ನ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಮೂನ್ ಏನಿದೆ, ಇದು ಚೈನಾದಲ್ಲಿರುವಂಥ ಎಲ್ಲ ಸ್ಟ್ರೀಟ್ ಲೈಟ್ಸ್ ಏನಿರುತ್ತೆ ಅದನ್ನು ರಿಪ್ಲೇಸ್ ಮಾಡುವಂಥ ಸಾಧ್ಯತೆ ಇದೆ. ಇದು ಅರ್ಬನ್ ಏರಿಯಾಸ್ ಸಿಟಿ ಏರಿಯಾಸಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಿರ್ಧರಿಸಿದ್ದಾರೆ. ಇದೇನಿದೆ, ಇದು ಮೊದಲ ಟ್ರಯಲ್ ಆಗಿ ಸಿಚುಲೆನ್ಸ್ ಪ್ರಾವಿನೆನ್ಸ್ನ ಚೆಂಗ್ಡು ಎಂಬ ಒಂದು ಸಿಟಿಲಿ ಇದನ್ನು ಮಾಡಲಾಗುತ್ತೆ.
ಇದೇ ಮೊದಲನೇ ಬಾರಿಗೆ ಚೈನಾದವರು ಇದನ್ನು ಪ್ರಯತ್ನ ಏನು ಮಾಡ್ತಿಲ್ಲ. ಮೊದಲು ರಷ್ಯಾದವರು ಕೂಡ ಈ ಥರದ ಒಂದು ಪ್ರಯತ್ನನ ಮಾಡಿದ್ರು 1990. ಈಗ ಚೈನಾದವರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಿದ್ದಾರೆ. ಹೂ ಇಸ್ ದ ಫೌಂಡರ್ ಆಫ್ ಆರ್ಯ ಸಮಾಜ? ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತೇಳಿ, ಇದು ದಯಾನಂದ್ ಸರಸ್ವತಿ ಅವರು ಸ್ಥಾಪನೆ ಮಾಡಿದರು. ದಯಾನಂದ್ ಸರಸ್ವತಿ ಅವರು 1875 ಮಹಾರಾಷ್ಟ್ರದಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಆರ್ಯ ಮಹಾಸಮ್ಮೇಳನ ನಡೀತು ನ್ಯೂ ಡೆಲ್ಲಿಯಲ್ಲಿ. ಹಾಗೆ ಸ್ವರಾಜ್ ಎನ್ನುವ ಒಂದು ಪದ ಏನಿದೆ ಅದು ದಯಾನಂದ್ ಸರಸ್ವತಿ ಅವರು ಮೊದಲು ಹೇಳಿದ್ದು, ಅದಾದ ನಂತರ ಲೋಕಮಾನ್ಯ ತಿಲಕ್ ಅವರು ಇದನ್ನು ಬಳಸ್ಕೊಂಡು ಅದನ್ನು ಪ್ರಸಿದ್ಧಿ ಮಾಡಿದರು. ಹೂ ಗಾಟ್ ದ 2014 ಟ್ಯಾಗೂರ್ ಅವಾರ್ಡ್ ಫಾರ್ ಕಲ್ಚರಲ್ ಹಾರ್ಮೋನಿ? ಸಾಂಸ್ಕೃತಿಕ ಸಾಮರಸ್ಯಕ್ಕಾಗಿ 2014 ಟ್ಯಾಗೂರ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ, ಇದು ರಾಜ್ಕುಮಾರ್ ಸಿಂಗ್ಜಿತ್ ಸಿಂಗ್ ಅವರು ಇದನ್ನು ಪಡೆದಿದ್ದಾರೆ. ರಾಜ್ಕುಮಾರ್ ಸಿಂಗ್ಜಿತ್ ಸಿಂಗ್ ಏನಿದ್ದಾರೆ ಅವರು ಮಣಿಪುರದ ಡ್ಯಾನ್ಸರ್, ಹಾಗೆ ತುಂಬ ಫಿಲಮ್ಗಳಲ್ಲಿ ಕೊರಿಯೋಗ್ರಾಫರ್ ಕೂಡ ಆಗಿದ್ದಾರೆ. 2015 ಪ್ರಶಸ್ತಿನ ಚಾಯ್ನೋಟ್ ಎಂಬ ಒಂದು ಆರ್ಗನೈಸೇಷನ್ಗೆ ಕೊಡಲಾಗಿದೆ. ಈ ಬಾಂಗ್ಲಾದೇಶದಲ್ಲಿ ಇರುವಂಥ ಆರ್ಗನೈಸೇಷನ್ ಇದು. ಟ್ಯಾಗೂರ್ ಅವರ ಏನು ಕೃತಿಗಳಿದೆ ಅದನ್ನು ಬಾಂಗ್ಲಾದೇಶದಲ್ಲಿ ಪ್ರಸಿದ್ಧಿಗೊಳಿಸ್ತಾರೆ ಅಂಥ ಒಂದು ಸಂಸ್ಥೆ. ಹಾಗೆ 2016 ಪ್ರಶಸ್ತಿ ರಾಮ್ ವಿ ಸುತಾರ್ ಅವರಿಗೆ ಕೊಡಲಾಗ್ತಿದೆ. ರಾಮ್ ವಿ ಸುತಾರ್ ಅವರು ಶಿಲ್ಪಿಕಾರರು. ಇತ್ತೀಚೆಗಷ್ಟೇ ಸ್ಥಾಪನೆ ಆಗ್ತಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಏನಿದೆ ಅದರ ಶಿಲ್ಪಿಕಾರರು ಕೂಡ ಇವರು. ವಿಚ್ ಕಂಟ್ರಿ ವನ್ ದ ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವಾರ್ಡ್ 2018? ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಶಸ್ತಿಯನ್ನು ಗೆದ್ದ ರಾಷ್ಟ್ರ ಯಾವುದು ಅಂತೇಳಿ, ಇದು ಇಂಡಿಯಾ. ಇತ್ತೀಚೆಗಷ್ಟೇ ಈ ಪ್ರಶಸ್ತಿನ ಗೆಲ್ತು. ಈ ಸಂಸ್ಥೆಯಲ್ಲಿ 1100 ಸೀನಿಯರ್ ಪಬ್ಲಿಕ್ ಸರ್ವೆಂಟ್ಸ್ ಇದ್ದಾರೆ. ಹಾಗೆ ಸುಮಾರು 50 ಬೇರೆ ಬೇರೆ ದೇಶಗಳು ಈ ಆರ್ಗನೈಸೇಷನ್ ಒಳಗೆ ಇದ್ದಾರೆ. ಇದು ಕಾಮನ್ವೆಲ್ತ್ ಅಂದರೆ ಯಾವ್ಯಾವ ದೇಶಗಳು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ನ ಅಂಡರಲ್ಲಿ ಇತ್ತಿತ್ತು ಅಂತಹ ಒಂದು ದೇಶಗಳಿಗೆ ಕಾಮನ್ವೆಲ್ತ್ ದೇಶ ಅಂತೇಳಿ ಕರೀತಾರೆ. ಈ ಕ್ಯಾಟಗರಿಯಲ್ಲಿ 2 ರಾಜ್ಯಗಳಿಗೆ ಒಂದು ವಿಶೇಷವಾದ ಪ್ರಶಸ್ತಿ ಸಿಕ್ಕಿದೆ. ಒಂದು ಬಿಹಾರ್ ರಾಜ್ಯಕ್ಕೆ. ಬಿಹಾರ್ ರಾಜ್ಯದಲ್ಲಿ ಇನೋವೇಟಿವ್ ಇನ್ಕ್ಯುಬೇಷನ್ ಅಂತೇಳಿ ಒಂದು ಕ್ಯಾಟಗರಿಯಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಅವರ ಒಂದು ಉನಿಯಾನ್ ಬಂಕ್ ಅಂತ ಹೇಳ್ಬಿಟ್ಟು ಒಂದು ಎಜುಕೇಷನ್ ರಿಫಾರ್ಮ್ ಮಾಡಿದರು, ಅದಕ್ಕೋಸ್ಕರ ಅವರಿಗೆ ಕೊಡಲಾಗಿದೆ. ಹಾಗೆ ಕರ್ನಾಟಕ ಕೂಡ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದಲ್ಲಿ ಇನೋವೇಟಿವ್ ಇನ್ ಪಬ್ಲಿಕ್ ಸರ್ವೆಂಟ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದ ಯೂನಿಫೈಡ್ ಅಗ್ರಿಕಲ್ಚರ್ ಮಾರ್ಕೆಟ್ ಏನಿದೆ APMCಲಿ ಇದೊಂದು ಇನಿಷಿಯೇಟಿವ್ನ ತಂದಿದ್ದರು, ಅದಕ್ಕೋಸ್ಕರ ಇವರಿಗೆ ಪ್ರಶಸ್ತಿನ ಕೊಡಲಾಗಿದೆ. ನ್ಯಾಟೋಸ್ ಬಿಗ್ಗೆಸ್ಟ್ ಮಿಲಿಟರಿ ಮೆಸಕರ್ಸ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್ ಇನ್ ವಿಚ್ ಕಂಟ್ರಿ? ನ್ಯಾಟೋ ಅತಿದೊಡ್ಡ ಮಿಲಿಟರಿ ಸೇನಾ ಚಲನೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತೇಳಿ, ಇದು ನಾರ್ವೆಯಲ್ಲಿ ನಡೆಯಲಿದೆ. ನೇಟೋ ಏನಿದೆ ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತೇಳಿ. ಇದು ನಾರ್ತ್ ಅಮೇರಿಕಾದ ಕೆಲವು ದೇಶಗಳು ಹಾಗೆ ಯುರೋಪ್ ದೇಶಗಳು ಸೇರಿ ವರ್ಲ್ಡ್ ವಾರ್ ಸೆಕೆಂಡ್ ಆದ ನಂತರ ಅವರ ದೇಶವನ್ನು ಎಲ್ಲ ಸೇರಿ ಒಟ್ಟಿಗೆ ಒಂದು ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋಕ್ಕೋಸ್ಕರ ಈ ಆರ್ಗನೈಸೇಷನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ನಾರ್ವೆನ ಕ್ಯಾಪಿಟಲ್ ಓಸ್ಲೋ, ಹಾಗೆ ಅಲ್ಲಿನ ಕರೆನ್ಸಿ ಕ್ರೋನೆ. ವಿಚ್ ಇಂಡಿಯನ್ ಕ್ರಿಕೆಟರ್ ಬ್ರೋಕ್ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಆಸ್ ದ ಫಾಸ್ಟೆಸ್ಟ್ ಬ್ಯಾಟ್ಸ್ಮ್ಯಾನ್ ಟು ಸ್ಕೋರ್ 10,000 ರನ್ಸ್ ಇನ್ ಒನ್ ಡೇ ಇಂಟರ್ನ್ಯಾಷನಲ್? ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 10,000 ರನ್ಗಳನ್ನು ಗಳಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಆಗಿ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನು ಮುರಿದ ಭಾರತ ಕ್ರಿಕೆಟಿಗ ಯಾರು ಅಂತೇಳಿ, ಇದು ವಿರಾಟ್ ಕೊಹ್ಲಿ ಅವರು. ಇತ್ತೀಚೆಗಷ್ಟೇ ವೆಸ್ಟ್ ಇಂಡೀಸ್ ನಡುವೆ ನಡೆದಂಥ ಮ್ಯಾಚ್ನಲ್ಲಿ ಇದನ್ನು ಈ ಸಾಧನೆಯನ್ನು ಮಾಡಿದರು. ಸಚಿನ್ ತೆಂಡೂಲ್ಕರ್ ಅವರು 259 ಇನ್ನಿಂಗ್ಸ್ನ ಆಡಿ 10,000 ಸ್ಕೋರ್ನ ಮಾಡಿದರು. ಅದನ್ನು ವಿರಾಟ್ ಕೊಹ್ಲಿ ಅವರು 205 ಇನ್ನಿಂಗ್ಸ್ನ ಆಡಿ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ವಿಸ್ಟೇಟ್ ಕ್ರಿಯೇಟೆಡ್ ಎ ರೆಕಾರ್ಡ್ 16 ಲ್ಯಾಕ್ ಪೋಸ್ಟಲ್ ಸೇವಿಂಗ್ ಅಕೌಂಟ್ ಅಂಡರ್ ದಿ ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಯಾವ ರಾಜ್ಯವು 16 ಲಕ್ಷ ಅಂಚೆ ಉಳಿತಾಯ ಖಾತೆಗಳನ್ನು ಸೃಷ್ಟಿಸಿದೆ ಅಂತೇಳಿ, ಇದು ತಮಿಳುನಾಡು ಸರ್ಕಾರ ಈ ಥರದ ಒಂದು ಸಾಧನೆ ಮಾಡಿದೆ. ಸುಕನ್ಯಾ ಸಮೃದ್ಧಿ ಅಕೌಂಟ್ ಏನಿದೆ ಇದು ಹೆಣ್ಣು ಮಕ್ಕಳಿಗಾಗಿ ಸ್ಪೆಷಲ್ ಆದಂಥ ಒಂದು ಅಕೌಂಟ್ನ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ಬೋದು. ಇದರಲ್ಲಿ ಡೆಪಾಸಿಟ್ ಮಾಡಿರುವಂಥ ಹಣಕ್ಕೆ 8.5% ಬಡ್ಡಿನ ಕೊಡಲಾಗುತ್ತೆ. ಇದರಿಂದಾಗಿ ಅವರ ಮುಂದಿನ ಎಜುಕೇಷನ್ಗೆ ಹಾಗೆ ಮುಂದಿನ ಒಂದು ರಿಕ್ವೈರ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಸ್ಕೀಮ್ನ ತಂದಿದ್ದಾರೆ. ಹೂ ಒನ್ ದ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಪ್ರೈಸ್? ಯುನೈಟೆಡ್ ನೇಷನ್ ಮಾನವ ಹಕ್ಕುಗಳ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತೇಳಿ, ಮೇಲಿನ 3 ಜನರು ಕೂಡ ಈ ಸದಿಯ ಒಂದು ಪ್ರಶಸ್ತಿನ ಗೆದ್ದಿದ್ದಾರೆ. ಇದು ರೆಬಕಾ ಗ್ಯೂಮಿ, ಹಾಗೆ ಜೋನಿಯಾ ವಾಪಿಚೀನಾ, ಹಾಗೆ ಹಸ್ಮಾ ಜಹಾಂಗೀರ್ ಅವರು. ಇವರು 3 ಜನ ಕೂಡ ಗೆದ್ದಿದ್ದಾರೆ. ರೆಬಕಾ ಗ್ಯೂಮಿ ಅವರು ತಂಜಾನಿಯಾದವರು. ಇವರು ಒಂದು ಗರ್ಲ್ಸ್ ಎಜುಕೇಷನ್ಗೋಸ್ಕರ ನಡೆಸಿರುವಂಥ ಒಂದು ರಿಫಾರ್ಮ್ಗಾಗಿ ಇವರಿಗೆ ಕೊಡಲಾಗ್ತಾ ಇದೆ. ಹಾಗೆ ಜೋನಿಯೋ ವಾಪಿಚೀನಾ ಏನಿದ್ದಾರೆ ಇವರು ಬ್ರೆಜಿಲ್ನ ಮೊದಲ ಆದಿವಾಸಿ ಲಾಯರ್, ಅದಕ್ಕಾಗಿ ಇವರಿಗೆ ಇದನ್ನ ಕೊಡಲಾಗ್ತಾ ಇದೆ. ಹಾಗೆ ಮೂರನೇದಾಗಿ ಹಸ್ಮಾ ಜಹಾಂಗೀರ್, ಇವರು ಪಾಕಿಸ್ತಾನದ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್, ಹಾಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಅದರ ಒಂದು ಚೇರ್ಪರ್ಸನ್ ಕೂಡ ಆಗಿದ್ದರು. ಇವರಿಗೂ ಕೂಡ ಈ ಪ್ರಶಸ್ತಿನ ಕೊಡಲಾಗ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.